ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಮೂಲೆ ಗುಂಪಾದ್ರ ಮೇಲ್ನೋಟಕ್ಕಷ್ಟೇ ಯಡಿಯೂರಪ್ಪ ನಮ್ಮ ನಾಯಕರು ಅಂತ ಕೊಂಡಾಡ್ತಿರೋದ ತೆರೆಮರೆಯಲ್ಲೇ ಯಡಿಯೂರಪ್ಪ ವರ್ಚಸ್ಸನ್ನ ಕುಗ್ಗಿಸೋ ಕೆಲಸ ನಡೀತಿದೆಯಾ ಬಿಜೆಪಿ ಪಾಲಿನ ರಾಜಾಹುಲಿ ಆಟ ನಿಲ್ಲಿಸೋದಕ್ಕೆ ಶಿಷ್ಯನನ್ನೇ ಮುಂದೆ ಬಿಟ್ಟಿದ್ದಾರ ಹೀಗೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಜೋರಾಗಿದೆ ಇದಕ್ಕೆ ಪುಷ್ಟಿ ನೀಡುವಂತ ಹಲವು ಬೆಳವಣಿಗೆಗಳು ಸಹ ಆಗ್ತಿವೆ ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ನ್ಯೂಸ್ ಡೈರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಯಡಿಯೂರಪ್ಪ ಇಲ್ಲದೆ ರಾಜ್ಯ ಬಿಜೆಪಿಯನ್ನ ಊಹಿಸಿಕೊಳ್ಳೋದಕ್ಕೂ ಆಗಲ್ಲ ಇವತ್ತು ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿದು ಮೆರೆದಾಡ್ತಿದೆ ಅಂದ್ರೆ ಅದಕ್ಕೆ ಮೂಲ ಪುರುಷನೇ ಆನ್ ಆ್ಯಂಡ್ ಓನ್ಲಿ ಯಡಿಯೂರಪ್ಪ ಆದ್ರೀಗ ಇದೇ ಯಡಿಯೂರಪ್ಪರ ರಾಜಕೀಯ ಯುಗಾಂತ್ಯ ಮಾಡುವುದಕ್ಕೆ ಕಮಲ ಪಡೆಯಲ್ಲಿ ಹೊಂಚು ಹಾಕ್ತಿದ್ದಾರಂತೆ ಅದು ಬೇರ್ಯಾರೂ ಅಲ್ಲ ಬೆಳೆಸಿದ ಶಿಷ್ಯನನ್ನೇ ಮುಂದೆ ಬಿಟ್ಟು ಗುರುವನ್ನ ಮುಳುಗಿಸೋ ಪ್ಲಾನ್ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ವೀಕ್ಷಕರೇ ಯಡಿಯೂರಪ್ಪ ರಾಜ್ಯ ಬಿಜೆಪಿಯಲ್ಲಿ ಮೂಲೆ ಗುಂಪಾಗ್ತಿದ್ದಾರೆ ಅನ್ನೋದಕ್ಕೆ ಹಲವು ಕಾರಣಗಳಿವೆ ಅದರಲ್ಲಿ ನಂಬರ್ ಒನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೊಪ್ಪಳಕ್ಕೆ ಬಂದಿದ್ರು ರಾಷ್ಟ್ರ ನಾಯಕರ ಎಂಟ್ರಿ ಅಂದ್ಮೇಲೆ ರಾಜ್ಯ ನಾಯಕರೆಲ್ಲ ಇರಲೇಬೇಕು ಅದರಲ್ಲೂ ರಾಜ್ಯದ ದಿಗ್ಗಜ ನಾಯಕರು ಇದ್ದೇ ಇರ್ತಾರೆ ಇಷ್ಟೇ ಆದ್ರೆ ಪರವಾಗಿಲ್ಲ ಕೊಪ್ಪಳದಲ್ಲಿ ಬೃಹತ್ ಬಿಜೆಪಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಇಷ್ಟೆಲ್ಲ ನಡೀತಿದ್ರು ಬಿಜೆಪಿ ಕಟ್ಟಿ ಬೆಳೆಸಿದ ಯಡಿಯೂರಪ್ಪರನ್ನೇ ಆಹ್ವಾನಿಸಿರಲಿಲ್ಲ ಯಡಿಯೂರಪ್ಪರ ಬಗ್ಗೆ ಯಾರೊಬ್ಬರೂ ಸೊಲ್ಲೆತ್ತಿರಲಿಲ್ಲ ಆದ್ರೆ ಬೆಳಗಾಗ್ತಿದ್ದಂತೆ ಇದ್ದಕ್ಕಿದ್ದಂತೆ ಬಿಜೆಪಿ ವಕ್ತಾರ ರವಿಕುಮಾರ್ ಯಡಿಯೂರಪ್ಪರನ್ನ ಆಹ್ವಾನಿಸಿದ್ರು ರಾಷ್ಟ್ರೀಯ ಅಧ್ಯಕ್ಷ ಕಾರ್ಯಕ್ರಮಕ್ಕೆ ನೀವು ಸಹ ಬರಬೇಕು ಅಂತ ಆಹ್ವಾನ ನೀಡಿದ್ರು ಇದು ಯಡಿಯೂರಪ್ಪಗೆ ಎಲ್ಲೋ ಒಂದು ಕಡೆ ನೋವುಂಟು ಮಾಡಿರೋದಂತೂ ಸುಳ್ಳಲ್ಲ ಆದ್ರೆ ಏನ್ ಮಾಡೋದು ರಾಷ್ಟ್ರೀಯ ಅಧ್ಯಕ್ಷರು ಬಂದಿರೋದ್ರಿಂದ ಒಲ್ಲದ ಮನಸ್ಸಲ್ಲೇ ಯಡಿಯೂರಪ್ಪ ಕೊಪ್ಪಳ ಕಾರ್ಯಕ್ರಮಕ್ಕೆ ತೆರಳಿದ್ರು ಜೊತೆಗೆ ಸಿಟ್ಟನ್ನು ಹೊರಹಾಕಿದ್ರು ವೀಕ್ಷಕರೇ ಬಿಜೆಪಿ ಕಾರ್ಯಕ್ರಮಕ್ಕೇನೋ ಯಡಿಯೂರಪ್ಪಗೆ ಆಹ್ವಾನ ನೀಡದಿರೋದ್ರಿಂದ ಈ ಬಗ್ಗೆ ಸ್ವತಃ ಯಡಿಯೂರಪ್ಪರೇ ಅಸಮಾಧಾನದಿಂದ ಬುಸುಗುಟ್ಟಿದ್ರು ನನಗೆ ಯಾವುದೇ ಆಹ್ವಾನ ಬಂದಿರಲಿಲ್ಲ ಯಾವಾಗ ನಡ್ಡಾ ಕೊಪ್ಪಳಕ್ಕೆ ಅಂತ ಹೊರಟ್ರು ಆಗ ಆಹ್ವಾನ ನೀಡಿದ್ದಾರೆ ಅಂತ ಕಣ್ಣು ಕೆಂಪಗಾಗಿಸಿದ್ದಾರೆ ಇಷ್ಟೇ ಅಲ್ಲ ಯಡಿಯೂರಪ್ಪರ ಸೆಟ್ಟು ಎಷ್ಟಕ್ಕೆ ನಿಲ್ಲೋದಿಲ್ಲ ನನ್ನನ್ನು ಯಾರಿಂದಲೂ ಮುಗಿಸೋದಕ್ಕೆ ಆಗಲ್ಲ ನನ್ನದೇ ಶಕ್ತಿ ಇದೆ ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ದೀನಿ ನನ್ನ ಶಕ್ತಿ ಜನರಿಗೆ ಗೊತ್ತು ಅಂತ ಸ್ವಪಕ್ಷದ ನಾಯಕರ ವಿರುದ್ಧವೇ ಫಾರ್ ದಿ ಫಸ್ಟ್ ಟೈಮ್ ಯಡಿಯೂರಪ್ಪ ಗೊಡುಗಿದ್ದಾರೆ ವೀಕ್ಷಕರೇ ಯಡಿಯೂರಪ್ಪ ಹೇಳಿರೋದ್ರಲ್ಲಿ ನೂರಕ್ಕೆ ನೂರು ಸತ್ಯ ಇದೆ ಯಡಿಯೂರಪ್ಪ ಅಂದ್ರೇನು ಯಡಿಯೂರಪ್ಪ ಪವರ್ ಎಂಥದ್ದು ಅನ್ನೋದು ರಾಜ್ಯ ನಾಯಕರಿಗೆ ಚೆನ್ನಾಗಿ ಗೊತ್ತಿದೆ ಇದು ಬಿಜೆಪಿ ನಾಯಕರಿಗೂ ಅರಿವಿಲ್ಲದೆ ಏನಿಲ್ಲ ರಾಜ್ಯದಲ್ಲಿ ಲಿಂಗಾಯತ ಮತಗಳೇ ಹೆಚ್ಚಿರೋದು ಲಿಂಗಾಯತ ಸಮುದಾಯ ಯಾವ ಪಕ್ಷವನ್ನ ಕೈ ಹಿಡಿಯುತ್ತೋ ಆ ಪಕ್ಷವೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದ್ರಲ್ಲಿ ಅನುಮಾನ ಇಲ್ಲ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತರದ್ದೇ ಪಾರುಪತ್ಯ ವೀಕ್ಷಕರೇ ಇಂಟ್ರೆಸ್ಟಿಂಗ್ ವಿಷಯ ಇರೋದಿಲ್ಲೇ ಲಿಂಗಾಯತ ಸಮುದಾಯ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪರನ್ನ ಕೈಬಿಡಲ್ಲ ಲಿಂಗಾಯತ ಸಮುದಾಯದ ಅಗ್ರಗಣ್ಯ ನಾಯಕರಂದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಯಡಿಯೂರಪ್ಪ ಯಡಿಯೂರಪ್ಪ ಇದ್ದಲ್ಲಿ ಲಿಂಗಾಯತ ಮತಗಳು ಇರೋದು ಯಡಿಯೂರಪ್ಪರನ್ನ ಯಾವತ್ತೂ ಲಿಂಗಾಯತ ಸಮುದಾಯ ಬಿಟ್ಕೊಟ್ಟಿಲ್ಲ ಇದೇ ಕಾರಣಕ್ಕೆ ಯಡಿಯೂರಪ್ಪ ತಮ್ಮನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದ್ರು ಸಹ ಸಿಎಂ ಸ್ಥಾನಕ್ಕೆ ಲಿಂಗಾಯತ ನಾಯಕ ಬೊಮ್ಮಾಯಿಯನ್ನ ತಂದು ಕೂರಿಸಿದ್ದು ಈ ಮೂಲಕ ಲಿಂಗಾಯತ ಪಾರುಪತ್ಯವನ್ನ ಅಲ್ಲೂ ಹಿಡಿದಿಟ್ಕೊಂಡಿದ್ರು ಈಗ ಬಿಎಸ್ವೈ ರಾಜಕೀಯ ಅಂತ್ಯವಾಗ್ತಿದೆ ತಮ್ಮ ಸ್ಥಾನವನ್ನ ತುಂಬೋದಕ್ಕೆ ತಮ್ಮ ಸುಪುತ್ರ ಬಿವೈ ವಿಜಯೇಂದ್ರರನ್ನ ಅಖಾಡ ಕೇಳಿಸ್ತಿದ್ದಾರೆ ಲಿಂಗಾಯತ ಸಮುದಾಯದ ಅಗ್ರಗಣ್ಯ ನಾಯಕರಾಗಿ ವಿಜಯೇಂದ್ರ ಬೆಳೀತಾ ಇದ್ದಾರೆ ಇದು ಕಮಲ ಪಡೆಯಲ್ಲಿರೋ ಕೆಲವರಿಗೇನೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಿದೆ ವೀಕ್ಷಕರೇ ಯಡಿಯೂರಪ್ಪರನ್ನ ಕಡೆಗಣಿಸ್ತಿರೋದು ಇದೇ ಮೊದಲೇನಲ್ಲ ರಾಜ್ಯದ ಉದ್ದಗಲಕ್ಕೂ ನಡೆಯುತ್ತಿರೋ ಜನಸಂಕಲ್ಪ ಯಾತ್ರೆಗೂ ಬಿಎಸ್ವೈಗೆ ಆಹ್ವಾನ ಕೊಟ್ಟಿಲ್ಲ ಇದು ಸಹ ಬಿಎಸ್ವೈ ಸಿಟ್ಟಿಗೆ ಕಾರಣವಾಗಿದೆ ಯಾವಾಗ ಮನಸ್ಸಲ್ಲಿ ಅದು ಮಿಟ್ಟಿದ್ದ ಸಿಟ್ಟನ್ನ ಯಡಿಯೂರಪ್ಪ ಹೊರಹಾಕಿದ್ರೋ ಆಗ್ಲೇ ಮುಖ್ಯಮಂತ್ರಿಗಳಿಂದ ಹಿಡಿದು ಬಿಜೆಪಿ ದಿಗ್ಗಜರೆಲ್ಲ ಥಂಡ ಆದ್ರು ಯಡಿಯೂರಪ್ಪ ಎಂದೆಂದಿಗೂ ನಮ್ಮ ಅಗ್ರಗಣ್ಯ ನಾಯಕ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಮುಂದೆ ನಡೆಯುತ್ತೆ ಅಂತ ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ ವೀಕ್ಷಕರೇ ಯಡಿಯೂರಪ್ಪರನ್ನ ಬಿಜೆಪಿಯಲ್ಲಿ ಸೈಡ್ ಲೈನ್ ಮಾಡೋದಕ್ಕೆ ಶಿಷ್ಯನನ್ನೇ ಆರ್ಎಸ್ಎಸ್ ಮುಂದೆ ಬಿಟ್ಟಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಈ ವಿಷಯವನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಮುಗಿಬೀಳ್ತಿದೆ ಲಿಂಗಾಯತ ನಾಯಕನನ್ನ ಮುಗಿಸಲು ಮತ್ತೊಬ್ಬ ಲಿಂಗಾಯತ ನಾಯಕನನ್ನೇ ಆರ್ಎಸ್ಎಸ್ ಮುಂದೆ ಬಿಟ್ಟಿದೆ ಯಡಿಯೂರಪ್ಪರನ್ನ ಮೂಲೆ ಗುಂಪು ಮಾಡೋ ಟಾಸ್ಕ್ ಅನ್ನ ಆರ್ಎಸ್ಎಸ್ ಬೊಮ್ಮಾಯಿಗೆ ಕೊಟ್ಟಿದೆ ಕುರ್ಚಿಗಾಗಿ ಬೊಮ್ಮಾಯಿ ಗುರುವಿಗೆ ತಿರುಮಂತ್ರ ಹಾಕ್ತಿದ್ದಾರೆ ಗುರುವನ್ನೇ ಮೂಲೆಗೆ ತಳ್ಳಲು ಮೀರ್ ಸಾದಿಕ್ ಪಾತ್ರ ನಿರ್ವಹಿಸ್ತಿದ್ದಾರೆ
ಬಿಎಲ್ ಸಂತೋಷ್ ಆಸೆಯಂತೆ ಯಡಿಯೂರಪ್ಪ ಮುಕ್ತ ಬಿಜೆಪಿ ಮಾಡಲು ಬೊಮ್ಮಾಯಿ ಕೈ ಜೋಡಿಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಗಳ ಸುರಿಮಳೆಗೈತಿದೆ. ವೀಕ್ಷಕರೇ, ಬಿಜೆಪಿಯಲ್ಲಿ ಯಡಿಯೂರಪ್ಪ ಸೈಡ್ ಲೈನ್ ಆಗಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಸ್ಫೋಟಗೊಳ್ತಿರೋ ಹೊತ್ತಲ್ಲೇ ಬಿಎಸ್ವೈ ಪುತ್ರ ವಿಜಯೇಂದ್ರ ಅಮಿತ್ ಶಾರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ನಾಯಕರ ನಡೆ ಬಗ್ಗೆ ದೂರು ಕೊಟ್ಟಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಇದೇನೇ ಇರಲಿ, ಬಿಜೆಪಿ ಪಾಲಿಗೆ ಯಡಿಯೂರಪ್ಪ ಯಾವತ್ತಿದ್ರೂ ರಾಜಾಹುಲಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಿಡಿ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.